ಶ್ರೀ ಒಂದು ನೂರ ಎಂಟು ಶಾಂತಿಸಾಗರ ಮಹಾರಾಜರ ಉದ್ಯಾನವನದ ಅಡಿಗಲ್ಲು ಸಮಾರಂಭ ಚಿಕ್ಕೋಡಿ ಪಟ್ಟಣದ ಮಹಾವೀರ ನಗರದಲ್ಲಿರುವ ಶ್ರೀ ಒಂದು ಸಾವಿರದ ಎಂಟು ಶಾಂತಿನಾಥ ದಿಗಂಬರ ಜೈನ ಮಂದಿರದ ಪಕ್ಕದಲ್ಲಿರುವ ಪುರಸಭೆಯ ಸ್ಥಳವನ್ನು ಶ್ರೀ ಒಂದು ನೂರ ಎಂಟು ಶಾಂತಿಸಾಗರ ಮಹಾರಾಜರ ಉದ್ಯಾನವನವನ್ನು ನಿರ್ಮಿಸಲು ನೀಡಲಾಗಿದ್ದು ಅಡಿಗಲ್ಲು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಅಡಿಗಲ್ಲು ಸಮಾರಂಭವನ್ನು ಜಗದೀಶ್ ಕೌಟಿಮಠ್ ಹಾಗೂ ಧನ್ಯಕುಮಾರ್ ಜಯಗುಂಡೆ ಕೇಂದ್ರೀಯ ಅಲ್ಪಸಂಖ್ಯಾತ ಆಯೋಗದ ಸದಸ್ಯರು ಇವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ ಟಿ ಮುನ್ನೋಳಿ ಅವರು ಮಾತನಾಡಿ ಈ ಉದ್ಯಾನವನಕ್ಕೆ ಪುರಸಭೆ ವತಿಯಿಂದ ಜಗದೀಶ್ ಕೌಟಿಮಠ್ ಇವರು ಜಾಗವನ್ನು ನೀಡಿದ್ದಾರೆ ಮತ್ತು ಕಾಂಪೌಂಡ್ ಅನ್ನು ಕಟ್ಟಿಸಿಕೊಡುತ್ತೇವೆ ಎಂದು ಹೇಳಿದ್ದಾರೆ ಅವರಿಗೆ ನಮ್ಮ ಜೈನ ಸಮುದಾಯದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಹಾಗೂ ಅವರ ಕುಟುಂಬದವರ ಸಹಾಯ ಮತ್ತು ಸಹಕಾರ ಯಾವಾಗಲೂ ನಮ್ಮ ಸಮುದಾಯದ ಮೇಲೆ ಇದೆ ಎಂದರು ಹಾಗೆ ಡಿಜೆ ಗುಂಡೆ ಅವರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ದೊರಕುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಂದು ವಿನಂತಿಸಿಕೊಳ್ಳುತ್ತೇವೆ ಎಂದರು ಅದೇ ರೀತಿ ಡಿಜೆ ಗುಂಡೆಯವರು ಶ್ರೀ ಒಂದು ನೂರ ಎಂಟು ಶಾಂತಿಸಾಗರರು ಪುಣ್ಯಭೂಮಿ ಭೋಜ ಗ್ರಾಮದಲ್ಲಿ ಜನಿಸಿದ್ದು ಅವರ ಹೆಸರಿನಲ್ಲಿ ಉದ್ಯಾನವನ ನಿರ್ಮಿಸುತ್ತಿರುವ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಇದನ್ನು ಅಭಿವೃದ್ಧಿಪಡಿಸಲು ಅಲ್ಪಸಂಖ್ಯಾತ ಆಯೋಗದ ವತಿಯಿಂದ ನನ್ನಿಂದಾದ ಸಹಾಯ ಸಹಕಾರವನ್ನು ನೀಡುತ್ತೇನೆ ಎಂದರು ಜಗದೀಶ್ ಕೌಟಿಮಠ್ ಇವರು ಮಾತನಾಡಿ ಈ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲು ಪುರಸಭೆ ವತಿಯಿಂದ ಬೇಕಾದ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಪದ್ಮರಾಜ್ ಪಾಟೀಲ್ ರಾವ್ ಸಾಹೇಬ್ ಖೇಸ್ ರಾಜು ಲಡಗೆ ಅಜಿತ್ ಪಾಟೀಲ್ ದರ್ಶನ್ ಉಪಾಧ್ಯೆ ಸಂಜು ಕೆಂಬ್ಳೆ ಕುಸನಾಳೆ ಖಿದ್ರಾಪುರೆ ನಾಸಿಪುಡಿ ಪ್ರಕಾಶ್ ಅಲಗನ್ನವರ್ ರಾವ್ ಸಾಹೇಬ್ ಗೌರಾಜ್ ಕೆಎಪಾಟೀಲ್ ಆರ್ಡಿ ಚೌಗ್ಲಾ ಪ್ರೇಮ್ಕುಮಾರ್ ಖೇಸ್ತಿ ಉಪಾಧ್ಯೆ ಗುರೂಜಿ ಹಾಗೂ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು